ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಯಾರು ಈ ಸಲದ ಅತಿಥಿ? ಏನು ಈ ಸಲದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್? ಕೆಲವೇ ಕ್ಷಣಗಳಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಜೊತೆಗೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಪಕ್ಷಗಳಿಂದ ಅನೇಕರಿದ್ದೀರಿ, ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸತೀಶ್ ಜಾರಕಿಹೊಳಿ ಅವರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈ ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋ ಸಿಸ್ಟಮ್ ನಮ್ಮಲ್ಲಿಲ್ಲ, ನೇರವಾಗಿ ಕೇಳಿಬಿಡ್ತೀವಿ. ಒಂದು ವೇಳೆ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ಹೆಸರು ಹೇಳ್ತಾರಂತೆ, ಹೌದಾ? ಇಲ್ಲ, ಆ ಪ್ರಶ್ನೆ ಉದ್ಭವಿಸಿಲ್ಲ, ಆ ಸನ್ನಿವೇಶ ಕೂಡ ಬರೋಲ್ಲ ಅಂತ ನಮ್ಮ ಒಂದು ನಂಬಿಕೆ. ಯಾಕಂದರೆ ಇನ್ನೂ ಅವ್ರ ಮೇಲೆ ಆರೋಪ ಕೂಡ ಸಾಬೀತಾಗಬೇಕು. ಇದು ಪ್ರಾಥಮಿಕ ಹಂತದಲ್ಲಿ ಇದು ಇಷ್ಟೆಲ್ಲ ಜಗ್ಗಾಟ ನಡೀತಾ ಇದೆ. ಸೊ ಅದು ಯಾವಾಗ ಪ್ರಶ್ನೆ ಬರ್ತೆ ಅಂದರೆ ಅವ್ರ ಮ್ಯಾಗೆ ಚಾರ್ಜ್ ಶೀಟ್ ಹಾಕಿರಬೇಕು, ಅಥವಾ ಹಾಕಲಿಕ್ಕೆ ಅನುಮತಿ ಕೇಳಿರಬೇಕು. ಅಂಥ ಸಂದರ್ಭದಲ್ಲಿ ಆವಾಗೊಂದು ಅವ್ರದೇ ಆದ ನೈತಿಕತೆ ಜವಾಬ್ದಾರಿ ಇದ್ದೇ ಇರ್ತೈತೆ. ಇನ್ನೂ ಅವ್ರ ಮೇಲೆ ಎನ್ಕ್ವೈರಿ ಪ್ರಾರಂಭದಲ್ಲೇ ಇದು ಅನಾವಶ್ಯಕ ಅಂತ ನಮ್ಮ ವಾದ. ರೇ ಜಗತ್ತಿನ ಪ್ರಶ್ನೆಗಳು ಸರ್, ಇವತ್ತಲ್ಲ ಇನ್ನೊಂದು ದಿವಸಕ್ಕಾದರೆ ಅಂಥ ಸನ್ನಿವೇಶ ಬಂದರೆ ಅವರ ಆಯ್ಕೆ ನೀವಾಗಿರ್ತೀರಂತೆ, ಹೈಕಮಾಂಡ್ ಆಯ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರಾಗಿರ್ತಾರಂತೆ, ಆದರೆ ಡಿ ಕೆ ಶಿವಕುಮಾರ್ ನಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿತಾರಂತೆ. ಇಲ್ಲ ನೋಡಿ, ಸಿ ಎಂ ಬಡ್ದು 136 ಜನ ಶಾಸಕರಿದ್ದಾರೆ, ನಂತರ ಹೈಕಮಾಂಡು ಅದರ ಫೀಚರ್ಸು ಚರ್ಚೆ ಮಾಡಿ ಏನಾಗುತ್ತೆ ಏನಿಲ್ಲ ಅದ್ರ ಮೇಲೆ ಸಿ ಎಮ್ ಅನ್ನು ಆಯ್ಕೆ ಮಾಡ್ತಾರೆ. ಹೊರತಾಗಿ ಭಾಳ ಜನ ಆಕಾಂಕ್ಷೆಗಳಿದ್ದಾರೆ ನಮ್ಮ ಪಕ್ಷದಲ್ಲಿ, ಸುಮಾರು ಒಂದು 10-15 ಜನ ಇರ್ಬೋದು ಆಗಲಿಕ್ಕೆ ಅರ್ಹರು. ಸೊ ಎಲ್ಲರಿಗೂ ಅವಕಾಶ ಸಿಗೋಲ್ಲ, ಒಬ್ರಿಗೆ ಸಿಗ್ತೈತಿ ಅದ್ರ ಜೊತೆ ನಾವು ಹೋಗ್ಬೇಕಾಗ್ತದೆ. ತಾವು ಆಕಾಂಕ್ಷೆ ಯಾವುದು ಅಲ್ಲ? ನಮ್ಮದು 28 ಅಂತ ಹೇಳಿದ್ವಿ ನಾವು, ಈಗಾಗಲೇ ನಾ ಇದರಿಂದ ಹೊರಗಡೆ ಇದ್ದೀವಿ. ನಾವು ಈ ರೇಸ್ನಿಂದ ಹೊರಗಡೆ ಅವಕಾಶ ಸಿಕ್ಕರೆ 28 ಆಗಬೇಕಂತ ಆಸೆ ಇದೆ. ಅವಕಾಶ ಆಗುತ್ತೆ ಅನ್ಸುತ್ತಾ? ಆವಾಗ ನೋಡಬೇಕು, ಮತ್ತೆ 120 ಜನ ಬರಬೇಕು. ಸೊ ಜನ ನಮ್ಮ ಪರವಾಗಿ ಇರಬೇಕು. ಸೊ ಆವಾಗಿನ ಸನ್ನಿವೇಶ ಈಗ ಹೇಳಲಿಕ್ಕಾಗಲ್ಲ. 28 ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಒಂದು ಆಸೆ ಇದೆ. ಬಂದರೆ ಆವಾಗ ಕ್ಲೇಮ್ ಮಾಡಲಿಕ್ಕೆ ಒಂದು ದಾರಿ ಇಟ್ಕೊಂಡು ಕೂತೀವಿ, ಒಂದು ಸ್ಪೇಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.